ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಆಗಸ್ಟ್ 5ರಿಂದ ಅನ್ಲಾಕ್ 3ರ ಅಡಿಯಲ್ಲಿ ಜಿಮ್ ಮತ್ತು ಯೋಗ ಕೇಂದ್ರ ತೆರೆಯಲು ಅನುಮತಿಯನ್ನು ನೀಡಿದೆ. ಇದಕ್ಕೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಬಿಡುಗಡೆ ಮಾಡಲಾಗಿದೆ. ಜಿಮ್ ಯೋಗ ಸೆಂಟರ್ಗಳು ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟಲು ಜಾರಿಗೊಳಿಸಲಾದಂಥ ಲಾಕ್ಡೌನ್ ಕಾರಣದಿಂದಾಗಿ ಸುಮಾರು 4 ತಿಂಗಳುಗಳ ಕಾಲ ಬಾಗಿಲು ಮುಚ್ಚಿದ್ದಂಥ ಜಿಮ್ ತೆರೆಯಲು ಜಿಮ್ ಮಾಲೀಕರು ಉತ್ಸುಕರಾಗಿದ್ದಾರೆ. ಹಾಗೆಯೇ ನಿನ್ನೆ ಜಿಮ್ ಅನ್ನು ಕೂಡ ತೆರೆದಿದ್ದಾರೆ. ಸೋಂಕನ್ನು ತಡೆಗಟ್ಟಲು ಸಂಪೂರ್ಣ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಆರೋಗ್ಯ ಸಚಿವಾಲಯ ಹೊರಡಿಸಿದಂಥ ಮಾರ್ಗಸೂಚಿಗಳ ಪ್ರಕಾರ ಕಂಟೈನ್ಮೆಂಟ್ ವಲಯದಲ್ಲಿ ಜಿಮ್ ಮತ್ತು ಯೋಗ ಕೇಂದ್ರಗಳನ್ನು ತೆರೆಯುವಂತಿಲ್ಲ. ಇನ್ನು 65 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು, ಪೂರ್ವ ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು ಮತ್ತು 10 ವರ್ಷದೊಳಗಿನ ಮಕ್ಕಳು ಜಿಮ್ ಯೋಗ ಕೇಂದ್ರಕ್ಕೆ ಬರುವಂತಿಲ್ಲ. ಜಿಮ್ಗಳು ಮತ್ತು ಯೋಗ ಕೇಂದ್ರಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಸಬ್ಸೆ ಪಹಲೆ ತೋ ಬ್ಯಾಚಸ್ ರಿಸ್ಟ್ರಿಕ್ಟೆಡ್ ರಹೆಂಗಿ. ಜೆಸೆ ಹಮಾರ ದಿನ ಭರ್ ಮೇ 8 ಬ್ಯಾಚ್ ಹೋತಿ ತೋ ಪರ್ ಅವರ್ಸ್ ಕಿ ಬ್ಯಾಚ್ ರಹೆಂಗಿ. ಹರ್ ಬ್ಯಾಚ್ ಮೇ ಕಮ್ ಸೆ ಕಮ್ ಸ್ಪೇಸ್ ವೈಸ್ ಡಿಸೈನ್ ಕೇ ಜೆಸೆ 200 ಸ್ಕ್ವೇರ್ ಫುಟ್ ಹೇ ತೋ 20 ಲೋಗ್ ಕಿ ಎಂಟ್ರಿ ರಹೆಂಗಿ. 400 ತೋ 40 ಲೋಗ್ ಕಿ ಎಂಟ್ರಿ ರಹೆಂಗಿ. ತೋ ರಿಸ್ಟ್ರಿಕ್ಟೆಡ್ ಎಂಟ್ರಿ ಮೇ ಐಸಾ ಹೂಂಗಾ ಜೋ ಭಿ ಕಂಟೈನ್ಮೆಂಟ್ ಕೆ ಝೋನ್ ಸೆ ಜೋ ಲೋಗ್ ಹೈ ಉನ್ಕೋ ಪರಸ್ಪರ ಕನಿಷ್ಠ 6 ಅಡಿಗಳಷ್ಟು ದೂರದಲ್ಲಿರಬೇಕು. ಇನ್ನು ಮಾಸ್ಕ್ ಧರಿಸೋದು ಕಡ್ಡಾಯವಾಗಲಿದೆ. ಕೈ ತೊಳೆಯಲು ಹ್ಯಾಂಡ್ ಸ್ಯಾನಿಟೈಸರ್ ಇಡಲೇಬೇಕು. ಉಗುಳೋದನ್ನು ನಿಷೇಧಿಸಬೇಕು. ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ನೀಡಬೇಕು. ಆರೋಗ್ಯ ಸೇತು ಆ್ಯಪ್ ಕಡ್ಡಾಯವಾಗಲಿದೆ. ಇನ್ನು ACಯನ್ನ 24 ಮತ್ತು 30ರ ನಡುವೆ ಇಡಬೇಕು. ಸಾಮಾಜಿಕ ಅಂತರ ಗಮನದಲ್ಲಿಟ್ಕೊಂಡು ಲಾಕರ್ಗಳನ್ನು ಬಳಸ್ಬೋದು. ಇನ್ನು ಹಣ ವ್ಯವಹಾರ ಮಾಡಬೇಕಾದ್ರೆ ಆದಷ್ಟು ಕ್ಯಾಶನ್ನು ಕಡಿಮೆ ಮಾಡಿ ಕಾರ್ಡ್ ಅಥವಾ ಡಿಜಿಟಲ್ ಪೇಮೆಂಟ್ ಮಾಡಬೇಕು. ಇನ್ನು ಜಿಮ್ನೊಳಗೆ ಒಂದು ಮುಚ್ಚಿದಂಥ ಡಸ್ಟ್ಬಿನ್ ಕಡ್ಡಾಯವಾಗಿ ಇರಬೇಕು. ಸರ್ ಆಲ್ಮೋಸ್ಟ್ 3 ಮಂತ್ಸ್ ಸರ್ ರೆಗ್ಯುಲರ್ ಜಿಮ್ ನೀಟ್ನೆಸ್ ಸ್ಪಾ ಈಜುಕೊಳವನ್ನು ಇನ್ನೂ ಕೂಡ ತೆರೆಯಲಾಗಿಲ್ಲ. ಯೋಗಕ್ಕೆ ಹೋಗೋರು ಮ್ಯಾಟ್ ಮನೆಯಿಂದಲೇ ತರಬೇಕು. ಇನ್ನು ನಗುಕೂಟಕ್ಕೆ ಅನುಮತಿಯನ್ನು ನೀಡಲಾಗಿಲ್ಲ. ಜಿಮ್ ಉಪಕರಣಗಳನ್ನ ಆಗಾಗ ಸ್ಯಾನಿಟೈಸ್ ಮಾಡ್ತಾನೆ ಇರಬೇಕು. ಇನ್ನು ಮಾರ್ಗಸೂಚಿ ನಂತರ ಕೆಲವು ಜಿಮ್ಗಳ ನಿರ್ವಾಹಕರು PPE ಕಿಟ್ ಧರಿಸಲು ನಿರ್ಧರಿಸಿದ್ದಾರೆ. ಇನ್ನು ಜಿಮ್ಗೆ ಬರುವವರ ಆರೋಗ್ಯದ ಬಗ್ಗೆ ಮಾಹಿತಿ ಕೂಡ ಇವರು ಕಲೆಕ್ಟ್ ಮಾಡ್ಕೋತಾರೆ. ಒಟ್ಟಿನಲ್ಲಿ ಸುಮಾರು 4 ತಿಂಗಳುಗಳಾದ್ಮೇಲೆ ಜಿಮ್ಗಳೆಲ್ಲ ಓಪನ್ ಆಗಿದೆ. ಹೀಗಾಗಿ ಬಹಳಷ್ಟು ಜನ ಈಗ ಒಂದೇ ಸಮನೆ ಜಿಮ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಹೀಗಾಗಿ ನಿಮ್ಗೇನಾದರೂ ಜಿಮ್ನ ಅನಿವಾರ್ಯತೆ ತುಂಬಾ ಇಲ್ಲ ಅಂದರೆ ಮನೆಯಲ್ಲೇ ಜಿಮ್ ಮಾಡ್ಬೋದು ಅಂದರೆ ಆದಷ್ಟು ಮನೆಯಲ್ಲೇ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಜಿಮ್ಗೆ ಹೋಗಲೇಬೇಕು ಅಂತಿರೋರು ಜಿಮ್ಗೆ ಹೋದಾಗ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿ. ಇನ್ನು ಹೆವಿ ವರ್ಕೌಟ್ ಮಾಡುವಾಗ ಮಾಸ್ಕನ್ನು ಬಿಚ್ಚಿಡಬೇಕು. ಒಟ್ಟಿನಲ್ಲಿ ನಿಮ್ಮ ಆರೋಗ್ಯದ ಜವಾಬ್ದಾರಿ ಇವಾಗ ನಿಮ್ಮ ಕೈಯಲ್ಲೇ ಇದೆ. ಸೋಷಿಯಲ್ ಡಿಸ್ಟೆನ್ಸ್ ತು ಮೇಂಟೈನ್ ಕರ್ನೇ ಪಡೆಗಾ, ಸ್ಯಾನಿಟೈಸಿಂಗ್, ಮಾಸ್ಕ್, ಟವೆಲ್ ಈ ಕಂಪಲ್ಸರಿ ಹೇ. ಲೇಕಿನ್ ಗವರ್ನಮೆಂಟ್ಸ್ ಕೋಯಿ ಗೈಡ್ಲೈನ್ ದಿಯಾ ನೀ ಅಭಿ ತಕ್, ಲೇಕಿನ್ ಹಮ್ ಲೋಗ್ ಖುದ್ ಯೇ ಮೇಂಟೈನ್ ಕರ್ನಾ ಪಡೆಗಾ. ಏಕ್ ಬೇಸ್ ಮೇ 4 ಯಾ 5 ಸೋಷಿಯಲ್ ಮೇಂಟೈನ್.